ಬೀರಪ್ಪ ತೋಳ್ಮಟ್ಟಿಯವರು, ವಿಜಯಪುರ ಜಿಲ್ಲೆಯ ಹೇಳಿಕೇಳಿ ಬಸವಣ್ಣವರೂರು, ಬಸವಣ್ಣ ಬಾಗೇವಾಡಿ ತಾಲೂಕಿನ ಕೂಡಿಗೆ ಅಂತಕ್ಕಂಥ ಚಿಕ್ಕ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಬೀರಪ್ಪ ರಾಮಪ್ಪ ಮತ್ತು ಸಾವಿತ್ರಿ ಉದರದಿಂದ 2/3/2004 ಜನ್ಮ ತಾಳಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೂಡಲಿಗೆಯಲ್ಲಿ ಮುಗಿಸಿದರು. ನಂತರ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಕೂಡಿಗೆಯೊಳಗೆ ಮುಗಿಸಿದರು. ನಂತರ ತಮ್ಮ ಪಿ ಯು ಅಭ್ಯಾಸವನ್ನು ಸಹ ಅದೇ ಕೂಡಿಗೆಯಲ್ಲಿ ಮುಗಿಸಿ ಚಿಕ್ಕಂದಿನಲ್ಲಿ ಆರ್ಮಿಯ ಕನಸನ್ನು ಹೊತ್ತು ಮೂಡಲಿಗೆಯ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರಕ್ಕೆ ಹಾಜರಾಗಿ 3 ತಿಂಗಳ ಕಾಲ ಅವರು ದೈಹಿಕ ಮತ್ತು ಲಿಖಿತ ತರಬೇತಿಯನ್ನು ಪಡೆದುಕೊಂಡು ಮಡಿಕೇರಿಯಲ್ಲಿ ನಡೆದಿರತಕ್ಕಂಥ ರ್ಯಾಲಿಯಲ್ಲಿ ಭಾಗವಹಿಸಿ ಮಂಗಳೂರು ಎಆರ್ಓದಲ್ಲಿ ಸೆಲೆಕ್ಷನ್ ಆಗಿ ಇವತ್ತು ಸಿಕಂದರಾಬಾದ್ನಲ್ಲಿ 26/8/2024 ಅಗ್ನಿವೀರನಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಬೀರಪ್ಪ ತುಳಮಟ್ಟಿ ಅವರು ಒಂದೆರಡು ನುಡಿಗಳನ್ನು ವೇದಿಕೆ ಚುರುಕಂಚಿಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೀರಪ್ಪ ತೋಳಮಂಟಿ ಅಂತ. ಬಿಜಾಪುರ ಜಿಲ್ಲಾ ಬಾಗೇವಾಡಿ ತಾಲೂಕು ಕೂಡಿಗೆ ಗ್ರಾಮದಲ್ಲಿ ನಾವು ಹುಟ್ಟಿದ್ದು. ನಾ ಸೈನಿಕ ಅಂದ್ರೆ ನನಗೇನು ಆ ಥರ ಏನೂ ಅನುಭವ ಇದ್ದಿದ್ದಿಲ್ಲ. ನಮ್ಮ ಕಾಕಾರೊಬ್ಬರು ಸೈನಿಕ ಹೋಗಿದ್ದರು, ಬಿಜಾಪುರ ಒಳಗೆ ಸೆಲೆಕ್ಟ್ ಆಗಿದ್ದರು. ಅವರು 9 ತಿಂಗಳ ಟ್ರೈನಿಂಗ್ ಒಳಗೆ ಇನ್ನು 6 ದಿವಸ ಇತ್ತು ಅವ್ರು ಬರಬೇಕಾದ್ರೆ. ಅಲ್ಲಿ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ಅವರು ಒಂಥರ ಇದಾದರು. ಅಲ್ಲಿಂದ ಆ ಸರ್ಕಾರದ ಸರ್ಕಾರಿ ಜಾಗದಾಗ ಅವ ಏನು ನೌಕ ಇದು ಮಾಡಿದಲ್ಲ, ಒಂದು ಮೂರ್ತಿ ಕಟ್ಟಿದ್ದವಲ್ಲ, ಆ ಜನಸಂಖ್ಯೆ ಅದು ಕೂಡಿದ್ದು ನೋಡಿದರೆ ನನಗೂ ಈ ಥರ ಆಗಬೇಕು, ಇತ್ತ ದೇಶ ಸೇವೆ ಮಾಡಬೇಕಂತ ಅಂದು ಅಲ್ಲಿಂದ ನಂದು ಹುಟ್ಟಿತ್ತು. ನಮ್ಮ ಕಾಕ ಏನು ಇದು ಮಾಡ್ಕೊಂಡಿರಲ್ಲ, ಅವನಿಂದ ನಾವು ಆರ್ಮಿ ಅನ್ನೋದು ಇದು ಮಾಡಿದೆವು. ಅವರೆಲ್ಲ ಇಲ್ಲಿ ಎಕ್ಸಾಮ್ ಕೋಚಿಂಗ್ ಬಂದಿದ್ರಂತೆ ಮೂಡ್ಲಿಗೆ, ಫಸ್ಟ್ ಟೈಮ್ನ ಎಲ್ಲ ಕೇಳ್ಕೊಂಡಿದ್ದೆ. ಅವ್ರು ಎಲ್ಲಿ ಹೋಗಿದ್ರು ಅಂತಂದ್ರೆ ಹಿಂಗೆ ಮೂಡ್ಲಿಗೆ ಅಂದರು. ನಾ ಫಸ್ಟ್ ಟೈಮ್ 3 ಜನ ಬಂದಿದ್ದೆವು ಇಲ್ಲಿಂದ. ನಮ್ಮ ಹುಡುಗ ಗದಗ ರ್ಯಾಲಿಯಲ್ಲಿ ಸೆಲೆಕ್ಟ್ ಆಗಿ ಹೋದ. ಸೆಲೆಕ್ಟ್ ಆಗಿಂದ ನಂದು ಅದೇನೋ ಡಾಕ್ಯುಮೆಂಟ್ ಫೇಲ್ ಅಂತ ಆಗಲಿಲ್ಲ, ಹಣೆ ಬರ ಸಜ್ಜಿಲ್ಲ ಅಂತ ಬಿಟ್ಟ. ಅದರಲ್ಲೇ ನಮ್ಮ ಫಾದರ್ ಒಬ್ಬರು ತೀರ್ಕೊಂಡ್ರು. ಅದೇ ಪ್ರಾಬ್ಲಮ್ನಿಂದ ನಾನು ಯಾವುದೂ ಮಾಡೋಕ್ಕೋಗಿಲ್ಲ. ಲಾಸ್ಟ್ ಮೂಮೆಂಟ್ ಇದು, ಲಾಸ್ಟ್ ಚಾನ್ಸ್ ಇದೆ, ಅಪ್ಲಿಕೇಶನ್ ಹಾಕಿ ಮಾಡಲೇಬೇಕಂತ ಅಂದು 1 ತಿಂಗಳು ಕೋಚಿಂಗ್ ಬಂದಿದ್ದೆ. ಎಕ್ಸಾಮು ಎಕ್ಸಾಮ್ ಕೋಚಿಂಗಲ್ಲಿ ಮೇಡಮ್ ಅವರು ಎಲ್ಲರೂ ಚೆನ್ನಾಗಿ ಕ್ಲಾಸ್ ಮಾಡ್ತಿದ್ರು. ಆದರೆ ಪಿ ಟಿ ಗಿಟಿ ಎಲ್ಲ ನಾನು ಮುಂಚೆನೇ ಸರ್ ಎಲ್ಲ ಮಂಜು ಸರ್ ನಾನು ಫೋನ್ ಮಾಡಿ ಎಲ್ಲ ಆ ಥರ ಕೇಳ್ಕೊತಿದ್ದೆ, ಸರ್ ಹೆಂಗೆ ಮಾಡಬೇಕು ಅಂತ. ಸರ್ ಎಲ್ಲ ನಾನು ಫೋನ್ ಮುಖಾಂತರ ಎಲ್ಲ ಹೇಳ್ತಿದ್ರು. ಅವ್ರು ಹೇಳಿದ್ದೆ ಎಲ್ಲ ಪಿ ಟಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ. ಆದರೆ ಎಕ್ಸಾಮ್ ಅಂದರೆ ನನಗೆ ಓದೋದಂದ್ರೆ ಸ್ವಲ್ಪ ವೀಕ್ ಇದ್ದೆ. ವೀಕ್ ಇರೋ ಮೇಡಮ್ ಅವರು ಕ್ಲಾಸ್ ಹೇಳ್ತಿದ್ರು. ಆ ಕ್ಲಾಸಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ದೆಲ್ಲ ಆವಾಗಲೇ ತಿಳಿತಿತ್ತು. ವಾಪಸ್ ನಾನು ಓದಬೇಕಂದ್ರೆ ನೆನಪೇ ಬರ್ತಿದ್ದಿಲ್ಲ. ಅದಕ್ಕೇನು ಮಾಡ್ತಿದ್ದೆ, ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಿದ್ದೆ. ಮೇಡಮರು ಸರು ಎಲ್ಲ ಅವ್ರು ಜಿ ಕೆ ಎಲ್ಲ ಕ್ವಶನ್ ಬಿಡ್ತಿದ್ರು, ಅದನ್ನೇ ರಿಟರ್ನ್ ಮಾಡಲಿ. ನನಗೆ ಗೊತ್ತಿಲ್ಲ ಅಂದರು ಅದನ್ನೇ ವಾಪಸ್ ಕೇಳೋದು. ಕೇಳಿದ್ರು ಏನೋ ಲಕ್ ಅಂತ ಅಂತಾರಲ್ಲ, ಅದು ನಂದೇ ಇರಬೇಕು. ಯಾಕಂದರೆ ನಾ ಎಕ್ಸಾಮ್ ಪಾಸ್ ಆಗಿನಂತ ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ. ಎಕ್ಸಾಮಲ್ಲಿ ಏನೋ ಸೆಲೆಕ್ಟ್ ಆಯಿತು. ಫಿಸಿಕಲ್ ಅಂದರೆ ಎಕ್ಸಲೆಂಟ್ ಆಯಿತು, ಮೆಡಿಕಲ್ ಪ್ರೈಸ್ ಇತ್ತು. ಆದರೂ ಮೆರಿಟ್ ಅಂದರೆ ಕಾಯ್ದು 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 ಸಾಕಾಯಿತು. ಆದರೆ ಮೆರಿಟ್ ಇವಾಗ ಪಾಸ್ ಆಯಿತು, ನನ್ನ ಹೆಸರು ಆಯಿತು ಇಲ್ಲ ನನಗೆ ಡೌಟ್ ಇತ್ತು. ತೆಗೆದು ನೋಡಿದರೆ ನನ್ನ ಹೆಸರಿತ್ತು, ಎಷ್ಟೋ ಖುಷಿ ಆಯಿತು. ಆದರೆ ನಮ್ಮ ಅಣ್ಣನು ಹೇಳ್ತಿದ್ದ, ತಮ್ಮ ಅಪ್ಪರಂದ್ರೆ ಹಿಂಗಿಲ್ಲ, ನಮ್ಮ ಮನೆ ಪರಿಸ್ಥಿತಿ ನೀನು ಗೊತ್ತಿದ್ದಿ, ಗೊತ್ತಿದ್ರು ಇದ್ರಲ್ಲಿ ಒಟ್ಟು ಯಾವುದಾರು ಒಂದು ಮಾಡ್ಕೊಂಡಿರ್ತೀರು. ಆದರೆ ನಮ್ಮ ಒಟ್ಟು ನಮ್ಮ ಅಂತಂದಾಗೆ ನೌಕರಿಗೆ ಯಾರು ಹೋಗಿಲ್ಲ, ಫಸ್ಟ್ ಟೈಮ್ ನಾವು ಒಬ್ಬನೇ ಹೋಗಿದ್ದೆ ನೌಕರಿಗೆ. ಇಷ್ಟು ಹೇಳಿ ನಾನು ಮಾತು. ಮಾರ್ಮಿಕವಾದ ನುಡಿಗಳನ್ನು ವೇದಿಕೆ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ತೋಳ್ಮಟ್ಟಿ ಅವರಿಗೆ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ ಎಸ್ಎಸ್ಸಿ ಜಿಡಿ, ಅಗ್ನಿವೀರ ಆರ್ಮಿ ಮತ್ತು ಆರ್ಪಿಎಫ್ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ಮತ್ತು ಊಟ ವಸತಿ ಫೀಸನ್ನು ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಬಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು.
ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.